ಹಾಡಹಗಲೇ ಮಹಿಳೆಯರ ಮೇಲೆ ಕೊಲೆ ನಡೀತಾ ಇದೆ, ವಾಗ್ದಾಳಿ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಮಾಡಿದ್ದಾರೆ. ಲವ್ ಜಿಹಾದ್ ಮಾಡಿ ಬ್ರೈನ್ ವಾಶ್ ಮಾಡಲಾಗಿದೆ. ಇದನ್ನ ಸಿದ್ದರಾಮಯ್ಯ ಖಂಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಮರ್ಡರ್ ಆಗಿದೆ ಅಂತಾರೆ. ಸಿದ್ದರಾಮಯ್ಯ ವೈಯಕ್ತಿಕ ಕಾರಣಕ್ಕೆ ಮರ್ಡರ್ ಆಗಿದೆ ಅಂತಾರೆ. ನೇಹಾ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಅವರ ಮನೆಗೆ ಸಿಎಂ ಹೋಗಿಲ್ಲ ಅನ್ನುವ ಹೇಳಿಕೆ ಕೊಟ್ಟಿದ್ದಾರೆ. ಈ ಮುಖಾಂತರ ಎಚ್ ಕೆ ಪಾಟೀಲ್ ಅವರನ್ನ ಮನೆಗೆ ಕಳುಹಿಸಿ ಫೋನ್ ಮಾಡಿಸಿದ್ದಾರೆ. ನಿಜವಾಗಿಯೂ ನಿಮ್ಮ ತಪ್ಪಾಗಿದ್ರೆ ಮನೆಗೆ ಹೋಗಿ ಕ್ಷಮೆ ಕೇಳಿ. ಸಿಎಂ ವಿರುದ್ಧ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೇಹಾ ಹಿರೇಮಠ ಕೊಲೆ ಏನಾಗಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಅವ್ರು ಏನ್ ಹೇಳಿದ್ರು, ಒಬ್ಬ ಒಬ್ಬಂಟಿ ಮಹಿಳೆ ಇವತ್ತು ನಡುರಾತ್ರಿಯಲ್ಲಿ 12 ಗಂಟೆಗೆ ಇವತ್ತು ಒಬ್ಬಳೆ ಇವತ್ತು ನಗರದಲ್ಲಿ ಹಳ್ಳಿಗಳಲ್ಲಿ ಅಡ್ಡಾಡುವಂತಹದ್ದು ಧೈರ್ಯ ಬಂದಾಗ ಮಾತ್ರ ನಮಗೆ ನಿಜವಾದಂತಹ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಿನನಿತ್ಯ ಕೊಲೆ ಸುಲಿಗೆ ಮಹಿಳೆಯ ಮೇಲೆ ಅತ್ಯಾಚಾರ ಇವತ್ತು ನಡೀತಿದೆ. ಹುಬ್ಬಳ್ಳಿಯಲ್ಲಿ ನಡೆದಂತ ನೇಹಾ ಮರ್ಡರ್ ಕೇಸ್ ಯಾವ ರೀತಿ ಆಗಿದೆ ನೀವು ನೋಡಿ. ಲವ್ ಜಿಹಾದ್ ಹೆಸರ ಮೇಲೆ ಇವತ್ತು ನೇಹಾ ಅವಳಿಗೆ ಪ್ರಯತ್ನ ಮಾಡಿದ್ರು, ಬ್ರೈನ್ ವಾಶ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ ಫಯಾಜ್ ಮುಂದಕ್ಕೆ ಒಪ್ಪದೇ ಇದ್ದಾಗ ಅವಳು ಮರ್ಡರ್ ಮಾಡ್ತಾರೆ. ಚಾಕು ಹಾಕಿ ಮರ್ಡರ್ ಮಾಡುವಂತ ಕೆಲಸ ಹೇಯ ಕೃತ್ಯ. ಇಂತಹ ಹೇಯ ಕೃತ್ಯನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ ಮಾಡುದಿಲ್ಲ. ಏನ್ ಹೇಳ್ತಾರೆ, ಇದೊಂದು ವೈಯಕ್ತಿಕವಾದಂತ ಕಾರಣದ ಮೇಲೆ ಆಗಿದೆ. ಯಾವ ವೈಯಕ್ತಿಕ ಕಾರಣ? ಆ ಕುಟುಂಬದ ಸದಸ್ಯರು ಅಗಾಧವಾದಂತಹ ಹೇಳಿಕೆ ನೋಡಿ ಬೇಜಾರುಗೊಂಡು ಸಿದ್ದರಾಮಯ್ಯನವರು ತಪ್ಪು ಹೇಳಿದ್ದಾರೆ ಅನ್ನೋ ಅಂತ ಹೇಳಿದ್ರು. ನಾನು ಹಲವಾರು ಸಭೆಗಳು ಹೇಳಿದ್ದೇನೆ, ಸಿದ್ದರಾಮಯ್ಯ ಪರಮೇಶ್ವರ ಈ ರೀತಿ ತಪ್ಪು ಹೇಳಿಕೆ ಕೊಡುವ ಮುಖಾಂತರ ಆ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ. ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಅಲ್ಪಸಂಖ್ಯಾತರು ಮರ್ಡರ್ ಮಾಡಿದಾರೆ ಅನ್ನುವಂತ ಕಾಣದ ಮೇಲೆ ಸಿದ್ದರಾಮಯ್ಯ ಇದು ವೈಯಕ್ತಿಕ ಅಂತ ಹೇಳ್ತಾನೆ. ಅದೇ ಅಕಸ್ಮಾತ್ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿನ ಮರ್ಡರ್ ಮಾಡಿದ್ರೆ ತಕ್ಷಣವೇ ಓಡಕ್ಕಿದ್ರು ಇವರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಓಡಕ್ಕಿದ್ರು. ಆದ್ರೆ ನೋಡಿ ಇವತ್ತಿನ ಈ ಕ್ಷಣದವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆ ಹಿರೇಮಠರ ಮನೆಗೆ ಹೋಗಿಲ್ಲ. ಹಿರೇಮಠ ತಂದೆ ಏನಾದ್ರು ನೇಹಾ ತಂದೆ ಇವತ್ತು ಕಾಂಗ್ರೆಸ್ನ ಕಾರ್ಪೊರೇಟರ್. ಆದ್ರೆ ಇವತ್ತು ಆ ಅಲ್ಪಸಂಖ್ಯಾತರ ತುಷ್ಟೀಕರಿಸಲಾಗಿ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಕುಮಾರ್ ಅವ್ರ ಮನೆಗೆ ಹೋಗ್ಲಿಲ್ಲ. ಇವತ್ತು ನೋಡಿ ನಾ ಹಲವಾರು ಬಾರಿ ಹೇಳಿದ್ರೆ ಮನೆಗೆ ಹೋಗ್ಬೇಕಾಯ್ತು, ಸಾಂತ್ವನ ಹೇಳ್ಬೇಕಾಯ್ತು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು ಅನ್ನುವಂಥದ್ದು ನಾ ಹೇಳಿದೆ. ಇವತ್ತು ನೋಡಿ ಸಿದ್ದರಾಮಯ್ಯನವರು ಅಲ್ಲಿ ಎಚ್ ಕೆ ಪಾಟೀಲ್ ಕಳಿಸ್ತಾರ, ಆತ ನಿರಂಜನ ಹಿರೇಮಠರು ಭೇಟಿಯಾಗಿ ಎಚ್ ಕೆ ಪಾಟೀಲ್ ಕಳಿಸಿ ಆ ಫೋನ್ನಲ್ಲಿ ನಂದು ತಪ್ಪಾಗಿದೆ, ನನ್ನ ಹೇಳಿಕೆ ತಪ್ಪಾಗಿದೆ, ಕ್ಷಮಿಸುವಂತ ಕೇಳ್ತಾರೆ ಸಿದ್ದರಾಮಯ್ಯ. ಇದು ಬೇಕಾಗಿತ್ತ? ಇದು ನಿಜವಾಗಿ ನಿಮಗೆ ತಪ್ಪು ಅನಿಸಿದ್ರೆ ಅವ್ರ ಮನೆಗೆ ಹೋಗಿ ಬಹಿರಂಗವಾಗಿ ತಪ್ಪನ್ನು ಕೇಳಿ ಕ್ಷಮಾಪಣೆ ಕೇಳಿ ಅದು ಬಿಟ್ಟು